ಅಥಣಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಪ್ರಜಾಪರಿವರ್ತನಾ ಫೌಂಡೇಶನ್ ಅಥಣಿ ಇವರ ವತಿಯಿಂದ ಕೋವಿಡ್ 19 ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಗಳಾಗಿ ಸೇವೆ ಸಲ್ಲಿಸಿದ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಮಾಜ ಸೇವಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಸಮಾಜಕ್ಕೆ ಸಮಾಜದ ಸೇವೆಗಾಗಿ ಗುರುತಿಸಿದಂತ ಇಂದಿನ ಕಾರ್ಯಕ್ರಮದ ಸೇವಾರ್ಥಿಗಳಾದ ಸನ್ಮಾನಿತರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿದರೆ ತವೆಲ್ಲ ಅವರಿಗೊಂದ್ಸಲ ಜೋರಾದ ಚಪ್ಪಾಳಿನ ತಕ್ಕುದರ ಮೂಲಕ ಅವರನ್ನು ಕೂಡ ಗೌರವಿಸೋಣ ಅಭಿನಂದಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ವೇಳೆ ಮಾತನಾಡಿದ ಪ್ರಜಾಪರಿವರ್ತನಾ ಫೌಂಡೇಶನ್ ಕಾರ್ಯಾಧ್ಯಕ್ಷ ದೀಪಕ ಬುರ್ಲಿ ಅವರು ಸಮಾಜಕ್ಕೆ ಎದುರಾದ ಕೊರೋನಾ ಕಂಟಕವನ್ನು ತೊಲಗಿಸುವ ಮತ್ತು ತಡೆಯುವ ನಿಟ್ಟಿನಲ್ಲಿ ಹಲವಾರು ಇಲಾಖೆಯ ಅಧಿಕಾರಿಗಳು ಕೊರೋನಾ ವಾರಿಯರ್ಸ್ಗಳಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅವರ ಜೊತೆಗೆ ಸಮಾಜ ಸೇವಕರು ಖಾಸಗಿ ವೈದ್ಯರು ಮತ್ತು ಪತ್ರಕರ್ತರು ಕೂಡ ಕೈಜೋಡಿಸುವ ಕೆಲಸವನ್ನು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಅಂತವರನ್ನು ಗುರುತಿಸಿ ಗೌರವಿಸುವ ಕೆಲಸಕ್ಕೆ ನಮ್ಮ ಫೌಂಡೇಶನ್ ಮುಂದಾಗಿದ್ದು ಇದು ನಾವು ಮಾಡುತ್ತಿರುವ ಅಳಿಲು ಸೇವೆ ಎಂದರು ನಂತರ ಮಾತನಾಡಿದ ಹಿರಿಯ ಪತ್ರಕರ್ತ ಸಿಎ ಇಟ್ನಾಳ್ ಮಠ್ ಅವರು ಪುರಸಭೆ ಪೊಲೀಸ್ ಮತ್ತು ತಾಲೂಕು ಆಡಳಿತ ಅಥಣಿ ತಾಲೂಕಿನಲ್ಲಿ ಯಶಸ್ವಿಯಾಗಿ ಕೋವಿಡ್ ತಡೆಯುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಪರಿಣಾಮ ಇಂದು ಪಾಸಿಟಿವ್ ಸಂಖ್ಯೆ ಕಡಿಮೆ ಬರಲು ಕಾರಣವಾಗಿದೆ ಹಲವಾರು ವಾರಿಯರ್ಸ್ಗಳು ಜೀವದ ಹಂಗನ್ನ ತೊರೆದು ಕೆಲಸ ನಿರ್ವಹಿಸಿದ್ದಾರೆ ಅಲ್ಲದೆ ಡಾಕ್ಟರ್ ಮಲ್ಲಿಕಾರ್ಜುನ ಹಂಜಿ ಅನ್ನದಾಸೋಹ ಮಾಡಿದ ರಾಮನ್ಗೌಡ ಪಾಟೀಲ್ ಸೇರಿದಂತೆ ಬಹಳಷ್ಟು ಜನ ಕೊರೋನಾ ವಾರಿಯರ್ಸ್ಗಳಿಗೆ ಮತ್ತು ಸಾರ್ವಜನಿಕರಿಗೆ ವೈದ್ಯಕೀಯ ಚಿಕಿತ್ಸೆ ಮತ್ತು ದಾಸೋಹ ಸೇವೆ ಮಹತ್ವದ ಪಾತ್ರವನ್ನ ವಹಿಸಿದೆ ಎಂದರು ಎಲ್ಲ ಅಧಿಕಾರಿಗಳು ಹಾಗೂ ಸಮಾಜ ಸೇವಕರು ಕೂಡಿ ಸಮಾಜದಲ್ಲಿ ಏನಾದರೂ ಈ ಕೊರೋನಾ ವೈರಸ್ ಅತ್ಯಂತ ಪ್ರಭಾವಿಗಳಾಗಿ ಹರಡಬಾರದು ಅನ್ನೋ ಉದ್ದೇಶದಿಂದ ತಾವೆಲ್ಲರೂ ಹಗಲಿರುಗಳು ಸಂಗ್ರಹಿಸಿರ್ತೀರಿ ಅಂತಹ ತಮ್ಮೆಲ್ಲರಿಗೂ ಕೂಡ ನಾನು ಕೈಮುಗಿದು ಅನಂತ ಧನ್ಯವಾದಗಳನ್ನ ಅರ್ಪಿಸಿ ನಮ್ಮ ಡಿಸಿಎಂ ಸಾಹೇಬ್ ಕೂಡ ಬರ್ತಾ ಇದಾರೆ ಅಂತ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ರು ಅವರು ಅವತ್ತು ನಮ್ಗ ಮಾಹಿತಿ ಕೊಟ್ಟ ದಿವಸ ಡೇಟ್ ಕೊಟ್ಟ ದಿವಸನೇ ನವಮಿ ಅಂತ ನಡೆಯೋರು ಎಡೋರು ಅಂತ ಚಿಕ್ಕ ಪುಟ್ಟ ಅಲ್ಪ ಏನಾದ್ರು ತೊಂದರೆಗಳಿಗೆ ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ಎಲ್ಲರೂ ನಮ್ಮ ಕಾರ್ಯಕ್ರಮದ ಅವಿಭಾಜ್ಯ ಅಂಗ ಇದ್ರಿ ತಾವೆಲ್ಲರೂ ಹಿಂಗೆ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಎಲ್ಲರೂ ಮಾಡ್ಲಿ ಅವ್ರಿಗೆಲ್ಲರೂ ನಾವು ನೀವು ಎಲ್ಲರಿಗೂ ಕೂಡ ಪ್ರೇರಣೆ ಆಗ್ಲಿ ತಾವೆಲ್ಲರೂ ಅಂತ ಕೈಮುಗಿದು ಹೇಳ್ತಾ ನಾನು ಒಂದೆರಡು ಮಾತುಗಳು ಅಥಣಿ ತಾಲೂಕಿನ ಹಲವು ಗ್ರಾಮಗಳು ಮಹಾರಾಷ್ಟ್ರ ರಾಜ್ಯದ ಗಡಿಭಾಗಕ್ಕೆ ಹೊಂದಿಕೊಂಡಿದ್ದು ಹತ್ತಾರು ಹಳ್ಳಿಗಳಲ್ಲಿ ಮಹಾರಾಷ್ಟ್ರದಿಂದ ಬರುವ ಜನರನ್ನು ತಡೆಯುವ ಮೂಲಕ ಮತ್ತು ವಿವಿಧ ಇಲಾಖೆಗಳು ಜಾಗೃತಿ ಮೂಡಿಸುವ ಮೂಲಕ ಅಥಣಿ ತಾಲೂಕಿನಲ್ಲಿ ಕೊರೋನಾ ಹೆಚ್ಚಿನ ಪ್ರಮಾಣದಲ್ಲಿ ಹರಡದಂತೆ ತಡೆಯಲು ಮುಂದಾಗಿದ್ದು ಸಾರ್ವಜನಿಕರು ಇನ್ನಷ್ಟು ದಿನಗಳ ಕಾಲ ಸಹಕರಿಸಬೇಕು ಎಂಬ ಮಾತುಗಳು ಕೇಳಿಬಂದವು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ